ಪ್ರಯೋಗ ಶಬ್ದ ಪ್ರಸಾರ ವಿಷಯ ಶಬ್ದ ಈ ಪ್ರಯೋಗದಲ್ಲಿ ಶಬ್ದದ ಪ್ರಸಾರಕ್ಕೆ ಮಾಧ್ಯಮದ ಅಗತ್ಯವಿದೆ ಎಂದು ತೋರಿಸಲು ನಾವು ಪ್ರಯತ್ನಿಸುತ್ತೇವೆ ಈ ಪ್ರಯೋಗಕ್ಕಾಗಿ ನಾವು ನೈನ್ ವೋಲ್ಟ್ ಬ್ಯಾಟ್ರಿ ಮತ್ತು ಸೌಂಡ್ ಸಿರಿಂಜ್ ಎಂಬ ಜೋಡಣೆಯನ್ನು ಬಳಸುತ್ತೇವೆ ಸೌಂಡ್ ಸಿರಿಂಜ್ ಜೋಡಣೆಯು ವಿದ್ಯುತ್ ಬಜರನ್ನು ಹೊಂದಿರುತ್ತದೆ ಇದನ್ನು ಸಿರಿಂಜ್ ಒಳಗೆ ಸೇರ್ಪಡಿಸಲಾಗಿದೆ ಬಜರ್ಗೆ ಸಂಪರ್ಕ ಹೊಂದಿದ ತಂತಿಗಳನ್ನು ಸಿರಿಂಜ್ನ ಅಳಿಕೆಯ ಮೂಲಕ ಹೊರತೆಗೆಯಲಾಗಿದೆ ಈ ತಂತಿಗಳನ್ನು ನೈನ್ ವೋಲ್ಟ್ ಬ್ಯಾಟರಿ ಕ್ಲಿಪ್ ಅಥವಾ ಗೆ ಸಂಪರ್ಕಿಸಲಾಗಿದೆ ಸಿರಿಂಜ್ ಒಳಗಿನಿಂದ ಗಾಳಿಯನ್ನು ಸಹ ತೆಗೆದುಹಾಕಲಾಗಿದೆ ರಬ್ಬರ್ ಕೊಳವೆಯ ಮೂಲಕ ಸಿರಿಂಜ್ನ ಅಳಿಕೆಯನ್ನು ಮುಚ್ಚಲಾಗಿದೆ ಇದು ಗಾಳಿಯಾಳದ ವ್ಯವಸ್ಥೆ ಈ ಜೋಡಣೆಯನ್ನು ಐಎಲ್ಪಿಯ ವಿಜ್ಞಾನ ಪ್ರಯೋಗ ಕಿಟ್ನ ಭಾಗವಾಗಿ ಒದಗಿಸಲಾಗಿದೆ ಈ ಪ್ರಯೋಗವನ್ನು ನಡೆಸಲು ನೈನ್ ವೋಲ್ಟ್ ಬ್ಯಾಟರಿಯನ್ನು ಬ್ಯಾಟರಿ ಕ್ಲಿಪ್ ಅಥವಾ ಸ್ನ್ಯಾಪ್ಗೆ ಸಂಪರ್ಕಿಸಿ ಬಜ್ಜರ್ ತಕ್ಷಣವೇ ಶಬ್ದ ಮಾಡುವುದನ್ನು ನೀವು ಗಮನಿಸಬಹುದು ಈಗ ಪ್ಲಂಜರ್ ಅನ್ನು ನಿಧಾನವಾಗಿ ಹೊರಕ್ಕೆ ಎಳೆಯಿರಿ ಬಜರ್ನ ಸದ್ದು ಕ್ಷೀಣಿಸುತ್ತಾ ಹೋಗುತ್ತದೆಯೇ ಎಂದು ನೀವು ಗಮನಿಸಿ ಎಚ್ಚರಿಕೆ ಸಿರಿಂಜ್ನಿಂದ ಪ್ಲಂಜರ್ ಅನ್ನು ಸಂಪೂರ್ಣವಾಗಿ ಹೊರಗೆ ಎಳೆಯಬೇಡಿ ಇದು ಗಾಳಿಯಾಡದಿರುವಿಕೆಯನ್ನು ಹಾನಿಗೊಳಿಸುತ್ತದೆ ಪರಿಕಲ್ಪನೆ ಪ್ಲಂಜರ್ ಅನ್ನು ಹೊರ ಎಳೆದಾಗ ಬಜರ್ ಮತ್ತು ಪ್ಲಂಜರ್ ನಡುವಿನ ಅಂತರವು ಹೆಚ್ಚಾಗುತ್ತದೆ ಸೌಂಡ್ ಸಿರಿಂಜ್ ಗಾಳಿಯಾಡದ ಜೋಡಣೆಯಾಗಿರುವುದರಿಂದ ಹೊರಗಿನಿಂದ ಗಾಳಿಯು ಸಿರಿಂಜ್ ಅನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ವಿಸ್ತರಿತ ಜಾಗವನ್ನು ಆಕ್ರಮಿಸಿಕೊಳ್ಳುವುದರಿಂದ ಸಿರಿಂಜ್ ಒಳಗಿನ ಗಾಳಿಯ ಸಾಂದ್ರತೆಯು ಕಡಿಮೆಯಾಗುತ್ತದೆ ಸಿರಿಂಜ್ ಒಳಗೆ ಬಜ್ಜರ್ ಸುತ್ತಲಿನ ಗಾಳಿಯ ಸಾಂದ್ರತೆಯು ಕಡಿಮೆಯಾದಂತೆ ಸಿರಿಂಜ್ನಿಂದ ಹೊರಬರುವ ಸದ್ದು ಕ್ಷೀಣಿಸುತ್ತಾ ಹೋಗುತ್ತದೆ ಇದು ಶಬ್ದದ ತರಂಗಗಳ ಪ್ರಸಾರಕ್ಕೆ ಒಂದು ಮಾಧ್ಯಮದ ಅಗತ್ಯವಿದೆ ಎಂದು ತೋರಿಸುತ್ತದೆ ನೀವು ಕೇಳುವ ದುರ್ಬಲ ಧ್ವನಿ ಬಜರ್ ಸುತ್ತಮುತ್ತಲಿನ ವಸ್ತುಗಳ ಮೂಲಕ ಪ್ರಸಾರವಾಗುತ್ತಿದೆ ನೀವು ಇದನ್ನು ಪ್ರಯತ್ನಿಸಿ ಗಾಜಿನ ಜಾರ್ ಒಳಗೆ ಸೆಲ್ಫೋನ್ ಅನ್ನು ಇರಿಸಿ ಅದಕ್ಕೆ ಕರೆ ಮಾಡಿ ಈಗ ಜಾರನ್ನು ಅದರ ಮುಚ್ಚಳದಿಂದ ಬಿಗಿಯಾಗಿ ಮುಚ್ಚಿ ಈಗ ಮತ್ತೆ ಕರೆ ಮಾಡಿ ಕರೆಯ ಸದ್ದಲ್ಲಿ ಏನಾದರೂ ಬದಲಾವಣೆಯನ್ನು ನೀವು ಗಮನಿಸುತ್ತೀರಾ ಹಾಗಿದ್ದರೆ ಏಕೆ